ಸುಡೋದಿಲ್ಲ ಹಂಗ ಬೆಂಕಿ ಇಲ್ಲೂ ಕೂಡ ನಾನೇ ಒಂದಂತರ ಇಟ್ಕೊಳ್ಳಿಲ್ಲ, ಇದನ್ನ ಪೂರ್ತಿ ಈ ಕಡೆಯಿಂದ ಆ ಕಡೆ ಈ ಕಡೆ ಚಲಿಸ್ತಾ ಇದ್ದೀನಿ. ಅವ್ರಿಗೂ ಏನಾಗಿಲ್ಲ, ಫಸ್ಟ್ ಅವಂಗೆ ಇಟ್ಕೊಂಡ್ರೆ ಅನಿಸ್ತೈತಿ ಅವಂಗ ಅಷ್ಟೇ ಹೆದರಿಕೆ, ಮನಸ್ಸಿನಾಗ ಹೆದರಿಕೆ. ಆದ್ರೆ ಅದು ಯಾವ್ದೇ ರೀತಿ ಅವಂಗೆ ಏನು ಆಗಿಲ್ಲ. ಹಂಗಾಗಿ ಚಲಿಸುವ ಬೆಂಕಿ ಸುಡುವುದಿಲ್ಲ ಅನ್ನೋದು ಒಂದು ವೈಜ್ಞಾನಿಕ ಸತ್ಯ, ಅದರಿಂದ ಅದು ಸುಡೋದಿಲ್ಲ. ಇನ್ನ ಆಗಿನ ಹೇಳೋದು ಅದು ಅಷ್ಟೇ ಉದ್ದೇಶ. ಈಗ ಇನ್ನೂ ಒಂದು ಬೆಂಕಿದ ಒಂದು ಪವಾಡ ಮಾಡಿ ತೋರಿಸ್ತೀನಿ ನೋಡ್ರಿ. ನೀವ್ ಸಾಮಾನ್ಯ ಕರ್ಪೂರನ ಎದುರು ಮೇಲೆ ಇಟ್ಬಿಡ್ತೀರಪ್ಪ, ತೆಂಗಿನಕಾಯಿ ಮೇಲೆ ಇಟ್ಬಿಡ್ತೀರಿ, ಯಾರ ಕೈ ಮೇಲೆ ಇಟ್ಬಿಡ್ತೀರಿ? ಇಲ್ಲ ನೋಡ್, ನಾ ನೋಡ್ತೀನಿ ನೋಡ್ರಿ. ಹೌದ ಕೈ ಅಷ್ಟೇ ಅಲ್ಲ, ಬಾಯಾಗೂ ಕೂಡ ಇಟ್ಕೊಂಡ್ರಿ. ನೀವು ಕೂಡ ಕೈ ಒಳಗ ಯಾರ ಬೆಳಗ್ಬೋದು. ಅದನ್ನ ಎಲ್ಲರೂ ಮತ್ತೆ ಹೆಣ್ಮಗಳು ಆ ಕಾರ್ಯಕ್ರಮವನ್ನ ಮಾಡ್ತಿದ್ರು. ಆಕೆ ಯಾರನ್ನೂ ಒಳಗ್ ಬಿಡ್ತಿದ್ದಿಲ್ಲ, ನೋಡಿ ಬರ್ಬೇಕಷ್ಟೇ.
ಅಲ್ಲಿ ಏನು ಊಟ ಕೊಡ್ತಿದ್ದೀರಾ? ಅದನ್ನ ನಮ್ಮ ಭಾರತ ಜ್ಞಾನ ವಿಜ್ಞಾನ ಸಮಿತಿ, ಕರ್ನಾಟಕ ರಾಜ್ಯ ವಿಜ್ಞಾನ ಪರಿಷತ್ತು ಇವೆಲ್ಲರ ಆಶ್ರಯದಲ್ಲಿ ನಮ್ಮ ಆರ್ ಎಸ್ ಪಾಟೀಲ್ರು, ನರೇಂದ್ರ ನಾಯಕ್ ಇಂತಹ ಹಲವಾರು ಜನ ತಜ್ಞರು ಹೋಗಿ ಅದನ್ನ ಪೊಲೀಸ್ ಪ್ರೊಟೆಕ್ಷನ್ ಒಂದಿಗೆ ಹೋಗಿ ಅದನ್ನ ಚೆಕ್ ಮಾಡ್ತೀವಿ ಅಂತ ಹೋದಾಗ ಕೈ ಬಿಟ್ಟಿದ್ದಿಲ್ಲ. ಎಸ್ ಪಿ ಅವರ ಪರ್ಮಿಷನ್ ತಗೊಂಡು, ಪ್ರೊಟೆಕ್ಷನ್ ತಗೊಂಡು ಬರೀಗೆ ಬರೀಲಿ ಹೋಗ್ಬೇಕು ಅಂತ ಹೇಳಿದ ಮೇಲೆ ಹೋಗಿ ಅದನ್ನ ಒಂದ್ ಸ್ವಲ್ಪ ಎಡಿ ಬಿದ್ದಂಗ್ ಮಾಡಿ ಅದ್ರ ಮೇಲೆ ಕೈ ಉರ್ದಂಗ್ ಮಾಡಿ, ಅವಾಗ ಅದ ಈ ಕೆಳಗೆ ಅದಕ್ಕ ಸೀಮೆ ಎಣ್ಣೆ ಸಪ್ಲೈ ಆಗುವಂತ ಒಂದ್ ಪೈಪ್ ಇತ್ತು. ಅದು ಗೊತ್ತಾದ ಮೇಲೆ ಇದು ಸೀಮೆ ಎಣ್ಣೆ ಇದ್ರೊಳಗ ಐತಿ, ಅದಕ್ಕೆ ದೀಪ ಉರಿತೈತಿ ಅನ್ನೋದು ಗೊತ್ತಾದ ಮೇಲೆ ಅಲ್ಲಿಗೆ ಅದ್ರ ಪವರ್ ಬಂದೈತಿ. ಇಲ್ಲ ಅಂದ್ರೆ ಅದಕ್ಕೆ ಅಂತಾರ ಉದರಡಿ ನಿತ್ಯಂ ಬಹುಗುಣ ವೇಷಂ ಅಂತ, ಎಲ್ಲ ಹೊಟ್ಟಿಪಾಡಿಗಾಗಿ ಏನ್ ಬೇಕಾದ್ರೂ ಮಾಡಕ್ ನಡೆಯುದು. ಹೌದಾ? ಅಂತ ಮೋಸಕ್ಕೆ ನೀವು ಬಲಿ ಆಗ್ಬಾರ್ದು. ನಾಳೆ ನೀವು ಕೂಡ ಹೊರಬಹುದಾಗ, ನೀವು ನಿಮ್ಮ ಕುಟುಂಬಕ್ಕೆ ಇಂತ ಹಲವಾರು ಉದಾಹರಣೆ ನೀವು ಹೋಗಿರಿ, ಮನೆಗೆ ಯಾರ ಹೆಣ್ಮಕ್ಳು ಇದ್ದಾರೆ ಬಂದ್ ನಿಂತಾರ, ಏ ನೋಡ್ರಿ ನಾ ಈ ಜೇನುತುಪ್ಪ ಹಾಕ್ತೀನಿ, ಇದು ಏನ್ರ ಬೆಂಕಿ ಹತ್ತಂದ್ರೆ ನಿಮ್ ಮನಿ ದಗದಾಗ ಬೆಂಕಿ ಹತ್ತಿ ಮುರಿದ ಹೋಗ್ಲಿ ಅಂತ ಹೇಳಿ ಮಾಟ ಮಾಡಿಸಿಟ್ರ, ಇನ್ನೊಂದು ಏನೋ ಮಾಡ್ಯಾರ, ನಿಮ್ ಅಂತಮ್ಗಳು ಕಲಹ ಐತಿ ಹಂಗಂತ ಹೇಳಿದ್ರೆ ನೀವು ನಂಬಿಡ್ತೀರಿ. ಹೌದು, ನಮ್ಮ ಹೇಳಿ ಸಹಿಸುವಂತ ಎಷ್ಟು ಹೊತ್ತು ಹೇಳಿ ಸ್ವಾಮರ್, ಒಂದ್ ಸಾವಿರ ಬೇಕೆ, ಎರಡ್ ಸಾವಿರ ಬೇಕೆ, ಕಿವಿಯಾಗಿ ನೀವು ಬಂಡಾಲಿ ಕೊಡ ತೆಗೆದುಕೊಂಡು ಬಿಡ್ತೀರಿ. ಹೌದಲ್ಲ, ಹಂಗ್ ಮಾಡಿ ಪಾಪ ಏನ್ ಮಾಡ್ಬಿಡ್ತೀರಿ, ಒಪ್ಪಿಗಂತೀರಿ. ಆಗ ಮೋಸ ಹೋಗೋರು ಯಾರು? ನೀವ ಹೌದಲ್ಲ, ಅವ್ರು ಏನು ಮಾಡಲ್ಲ, ಇದೆಲ್ಲ ಇಟ್ಕೊಂಡು ಮಾಡ್ತಿರ್ತಾರೆ. ಇನ್ನ ಈ ದಿನ ಹೇಳಿದ್ರೆ ನಾನು ಇದು ಅನ್ನುವಂತ ಒಂದ್ ಪಿಕ್ಚರ್ ಮ್ಯಾಗ ಇದನ್ನ ಮಾಡಿ ತೋರ್ಸ್ಯಾರ ನೋಡ್ರಿ. ಅದೇ ರೀತಿಯಾಗಿ ನಾನು ಇನ್ನೊಂದು ಇದ ಆಗೋವರೆಗೂ ಇನ್ನೊಂದು ಪವಾಡ ಮಾಡಿ ಹೇಳ್ತೀನಿ. ಏನು ಅಂತಂದ್ರೆ ಒಳ್ಳೆ ಎಣ್ಣೆಯೊಳಗ ಈನ ಕುದಿಯೋ ಎಣ್ಣೆಯೊಳಗ ವಡ ತೆಗದೆ ಮಿರ್ಚಿ ತೆಗದೆ ಹೌದಲ್ಲ ಇವನ್ನೆಲ್ಲ ಮಾಡ್ತಾರ. ಅದ್ ಹೆಂಗ್ ಮಾಡ್ತಾರ ಅಂತಂದ್ರೆ ನಿಂಬಿ ಹಣ್ಣು ತಗೊಂಡು ಮೊದಲಿಗೆ ಏನ್ ಮಾಡ್ತಾರ, ಹಿಂಡಿ ರಸ ಮಾಡಿ ಅದ್ರದ್ದು ಒಂದಿಷ್ಟು ಪಾಕ ಮಾಡಿರ್ತಾರ, ಆ ರಸನ ಮೊದಲಿಗೆ ಬಾಳಿಗೆ ಹಾಕ್ತಾರ. ಆಮೇಲೆ ಏನ್ ಮಾಡ್ತಾರ ಅಂತಂದ್ರೆ ಅದಕ್ಕೆ ಎಣ್ಣೆ ಹಾಕ್ತಾರ. ನಿಂಬೆ ಹಣ್ಣಿನ ರಸ ಬಾಳ ಏನಿರ್ತೈತಿ ಅಂತಂದ್ರೆ ವಜ್ಜಿರ್ತೈತಿ, ಮೊದಲಿಗೆ ಎಣ್ಣೆಗಿಂತ ಬಾಳ ಇರ್ತೈತಿ, ಅದ್ ತೆಳಗ ಇರ್ತೈತಿ. ಯಾವಾಗ ತೆಳಗದಕ್ಕ ಬೆಂಕಿ ಹಚ್ತಾರಲ್ಲ ಆವಾಗ ಅದರ ಸಾಂದ್ರತೆಯನ್ನ ಕಡಿಮೆ ಮಾಡ್ಕೊಂಡು ಅಂದ್ರೆ ಅದ್ರ ತೂಕವನ್ನ ಕಳ್ಕೊಂಡು ಅದೇನ್ ಮಾಡ್ತೈತಿ ಮೇಲ್ ಬರಾಕ ಶುರು ಮಾಡ್ತೈತಿ. ಆವಾಗ ಅದ್ರೊಳಗ ವಡ ಅಂತ ಇಡ್ಲಿ ಅವೆಲ್ಲ ಹೇಗ್ ಕರ್ದಿದ್ದು ತೆಗಿತೀವಿ ಅಂತೇಳಿ ಕೈಲೇ ತೆಗಿತಾರ, ಆದ್ರೆ ಎಣ್ಣೆ ಕುದಿತಾ ಇರಲ್ಲ ಅವಾಗ. ಅದು ಆಕ್ಚುಲಿ ನಿಂಬೆ ಹಣ್ಣಿನ ರಸ ಏನಿರ್ತೈತಲ್ಲ ಅದು ಮೇಲೆ ಕೊತ್ತ ಸ್ವಲ್ಪ ಜಳ ಹಾಕಿದ್ರು ಸಾಕು ಕುದಿತಿರ್ತೈತಿ, ಆದ್ರೆ ನೋಡಕ್ ಎಣ್ಣೆ ಕುದ್ದಂಗ ಹಾಕಿರ್ತೈತಿ. ಆದ್ರೆ ನಾವು ಕೈ ಇಟ್ಟರು ಕೂಡ ಅದ್ರೊಳಗೆ ಕೈ ಸುಡೋದಿಲ್ಲ, ಇದು ಕೂಡ ನಿಮ್ಗೆ ಗೊತ್ತಿದೆ. ಇದರ ಜೊತೆಗೆ ಹಿಂಗ ನಾನು ಮುಂದೆ ಇಲ್ಲೊಂದು ಇದಕ್ಕೋಗಿದ್ದೆ, ಎಲ್ಲಿಗೆ ಮಹಾರಾಷ್ಟ್ರಕ್ಕೆ ಹೋದಾಗ ಅಂದ್ರೆ ಅದನ್ನ ಒಂದು ಏನಂತಂದ್ರೆ ಅದನ್ನು ಹೇಳ್ಬಿಡ್ತೀನಿ. ಅದ್ರೊಳಗೆ ಏನಿತ್ತು ಅಂತಂದ್ರೆ ಪೊಟ್ಯಾಸಿಯಂ ಪರ್ಮಾಂಗನೇಟ್ ಅಂತ ಹೇಳಿ ಒಂದು ಇದು ಔಷಧ ಕಡೆ ಮೊದಲು ಇಡೀ ಪಾಷಾಣ ಅಂತಿದ್ರು ಅದಕ್ಕೆ ಅದು ಸಿಗ್ತೈತಿ. ಆ ಪುಡಿನ ಅರ್ದ ಒಂದ್ ಸ್ವಲ್ಪ ಹಾಕ್ಬೇಕಿತ್ತು, ಹಂಗ ಹಳಕ್ ಹಾಕಿದ್ದಕ್ಕ ಹತ್ತಿಲ್ಲ ಅದು, ಇದ್ದಿದ್ದಿನ ಕೆಳಚ ಬಿದ್ದು ಬಿಡತ್ತ. ಕಾಲ್ಬೇನಿ ಬಾಯ್ಬೇಲಿ ಬಂದಾಗ ಅದನ್ನ ಹಾಸ್ತಿರ್ತ, ಅದನ್ನ ಅದ್ರೊಳಗೆ ಮೊದಲು ಹಾಕಿದ್ದೆ, ಆಮೇಲೆ ಹಾಳಿ ಇಟ್ಟಿದ್ದೆ. ಅದಕ್ಕೆ ಜೇನುತುಪ್ಪ ಅಂತ ಕೊಟ್ಟಿಲ್ಲ, ಜೇನುತುಪ್ಪ ಅಲ್ಲ ನಿಮ್ಗೆ ಕೊಟ್ಟಿದ್ದ, ಅದು ನಿಮ್ಗೆ ಡಾಕ್ಟರ್ ಹೀಟ್ ಆಗಿ ಬಾಯಕ್ ಹುಣ್ಣಾದಾಗ ಏನ್ ಮಾಡ್ತಾರ ಗ್ಲಿಸರಿನ್ ಕೊಡ್ತಾರ, ಗ್ಲಿಸರಿನ್. ಆ ಗ್ಲಿಸರಿನ್ ಕೊಟ್ಟಾಗ ಹಚ್ಕೊಂತೀರಿ ನೋಡ್ರಿ ಬಾಯಿ ಸವಿ ಸಿವಿ ಹಾಕಿ, ಅದು ಜೇನುತುಪ್ಪದ ರುಚಿ ಇರ್ತೈತಿ. ಅದನ್ನ ಹಾಕಿದಾಗ ಏ ಜೇನುತುಪ್ಪ ಹಾಕಿ ಬೆಂಕಿ ಹಚ್ಚಿ, ನಾ ಜೇನುತುಪ್ಪ ಹಾಕ್ತೀನಿ ನಿಮ್ ಮನಿ ಇದು ಬೆಂಕಿ ಹತ್ತಿಲ್ಲ ಅಂದ್ರೆ ನಿಮ್ ಮನಿ ಚಲೋ ಐತಿ, ಇಲ್ಲ ಅಂದ್ರೆ ದಗದಾಗ ಉರಿದಿದ್ದೆ ಅಂತ ಹೇಳ್ಬಿಡ್ತಾರ. ಅವ್ರು ಹಾಕದ್ಕೋ ಅದು ಹತ್ತೈತಿ, ಅವಾಗ ಅಯ್ಯ ಹೌದು ಏನ ಮಾಡಿಸಿಟ್ರ ನಮ್ಮ ಮನೆಯಾಗ ಅಂತ ನೀವು ಒಪ್ಕೊಂಡೆ ಬಿಡ್ತೀರಿ. ಗೊತ್ತಾಯ್ತಾ? ಇದನ್ನೇ ಪ್ರಯೋಗನ ಅನ್ನುವಂತ ಒಂದು ಪಿಕ್ಚರ್ ನೋಡೋದು ಕೂಡ ಮಾಡ. ಇಂತ ಹಲವಾರು ಕಾರ್ಯಕ್ರಮಗಳನ್ನ ಮಾಡ್ತಿರ್ತಾರ. ಇನ್ನ ನಾ ನಿಮ್ಗೆ ಇನ್ನೊಂದು ಇಲ್ಲೊಂದು ಉರಿ ಐತಿ. ಹೌದಾ? ಇದು ಎಲ್ಲಿ ಅಂತಂದ್ರೆ ಇಲ್ಲಪ್ಪ ನಿಡಗುಂದಿ ಸ್ವಾಮಿ ಅಂತಿದ್ರ, ನಿಡಮಾಮಿಡಿ ನಿಡಗುಂದಿ ಸ್ವಾಮಿ ಅಂತಿದ್ರ, ಅವ್ರ ಕಡೆ ಹೋಗಿ ನಾನು ಒಂದಿಷ್ಟು ದಿವಸ ಇದ್ದೆ, ಅವ್ರ ವಿದ್ಯೆ ನಾನು ಕಲ್ಕೊಂಡ್ ಬಂದೆ. ಹೌದಾ? ಹಂಗಾರ ಈ ಇದೇನಪ್ಪಾ ಸ್ವರ್ಗದಿಂದ ಬಂದಂತ ಹಗ್ಗ ನೀವು ಅನ್ಕೋಬೇಕಷ್ಟ. ಹೌದಲ್ಲ, ನಾ ಹೇಳಿದ್ ಅನ್ಕೋಬೇಕಪ್ಪ, ಈಗ ಸ್ವರ್ಗದಿಂದ ಬಂದಂತ ಹಗ್ಗಕೊಂಡ ಇದನ್ನ ಈಗ ನಿಮ್ ಇದ್ರಿಗೆ ನಿಮ್ಮಿಂದ ಕಟ್ ಮಾಡಿಸ್ತೀನಿ. ಯಾರೊಬ್ಬರು ನೋಡ್ರಿ
ಎಸ್ ವೆರಿ ಗುಡ್ ಕಟ್ ಮಾಡ ಹೌದಾ ಕಟ್ ಮಾಡಿ ಇಲ್ಲಿ ನಾನು ಕಿಶೆದಾಗ ಒಂದಿಷ್ಟು ಅಲ್ಲಿಂದ ಸಾಂಗ್ಗಳು ಕೊಟ್ಟಿದ್ದು ಅಂದ್ರೆ ವಿಭೂತಿ ಐತಿ ಅದನ್ನ ಇಲ್ಲಿ ಐತಿ ಈಗ ಇದನ್ನ ಏನ್ ಮಾಡ್ತೀನಿ ಅಂತಂದ್ರೆ ಯಾವ್ದೋ ಒಂದು ವಸ್ತು ಜಾಯಿಂಟ್ ಮಾಡ್ಬೇಕಾರೆ ಏನ್ ಮಾಡ್ಬೇಕು ಗಂಟ ಹಾಕ್ಬೇಕಿ ಬರೋಬರಿ ಎಸ್ ಗಂಟ ಹಾಕ್ತೀನಿ ನೋಡ್ರಿ ಗಂಟ ಹಾಕದ ಒಂದೇ ನಂಬರ್ ಈಗಿನ ಮಂದಿ ನಾ ಅಲ್ಲ ನೋಡ್ರಿ ಗಂಟ ಹಾಕಿ ಬರೋಬರಿ ಹೌದಾ ಹೌದಾ ಎಸ್ ಈಗ ನೋಡ್ರಿ ಅವ ಯಾರ ನೀನ ಚಕ್ ಯಾವಾಗ ಇವ ಹೊರ ಹೋಗ್ತಾನ ಇಲ್ಲ ಅಂತ ಅನ್ನಕ ಈ ಗಂಟೆ ನೋಡಪ್ಪ ಗಂಟು ಹೋಗಿ ಸೀದಾ ದಾರ ಆತು ಅವ ಸರಳ ಹೊರ ಹೋಗ್ತಾನೆ ಗಂಟು ಹೋಗ್ಲಿಲ್ಲ ಅಂದ್ರೆ ಈಗ ನೋಡನೆ ಬಾರ ಗಿಡ ಬಾನಿ ಕಮೇಲೆ ನೋಡ್ರಿ ಹೇಳಿ ಸರ ಬರೋಬ್ರಿ ಹೇಳಿ ಒಂದ್ ಸ್ವಲ್ಪ ಸಾಕ್ ಬಿಡ ವೆರಿ ಗುಡ್ ನೋಡ್ರಿ ಈಗ ಮನಿಗೆ ಬೇಡಿಕೆ ಅಂತಾರ ಓಂ ಭೀಮ್ ರೋಮ್ ಗಿಲಿಗಿಲಿ ಒಟಕ ಪೈರವ ಚಟ್ ಚಟ್ ಫಟ್ ನೋಡಣ ಅಯ್ಯೋ ಇವ್ ಗಂಟು ನಕ್ಷತ್ರ ಮೂಲ ನಕ್ಷತ್ರ ಆಗಿ ಅದು ವಕ್ರ ದೃಷ್ಟಿ ತಿಳ್ಕೊಂಡು ಗಂಟೆ ಆಗ್ಬಿಟ್ಟಿ ಇದ ಹೋಗ್ಬೇಕಂದ್ರ ಆಯ್ತು ಇನ್ನೊಂದ್ಸರಿ ನೋಡಣ ಆಯ್ತಪ್ಪ ಓ ಅಂದ್ ಹೇಳ ಭೀಮ್ ರೋಮ್ ಸ್ವಾಹ ಓಂ ಗಿಲಿಗಿಲಿ ಒಟಕ ಭೈರವಾಯ ನಮಃ ಚಟ್ ಚಟ್ ಪಟ್ ಪಟ್ ಹಟ್ ಈಗ ಏನ್ ಮಾಡ್ತೀರಿ ವಿಭೂತಿ ಹಾಸ್ತೀರಿ ಈಗ ಹಚ್ಚಿಬಿಡ್ರಿ ಒಂದ್ಸರಿ ಕೊಡ್ತೀಯ ಮತ್ತೆ ಐದ್ನೂರ ಒಂದಲ್ಲ 5,000 ಒಂದ್ ಕೊಡ್ತೀನಿ ನಾನು ಆರಾಮ್ ನೀನು ಹೊರ ಮುಟ್ಟಿ ನೋಡಪ್ಪ ಮತ್ತೆ ಕೊಡೋದು ಹೊರ ಬಂದೆ ಇವತ್ತ ಕೊಡ್ತೀಯ ನಾಳೆ ಕೊಡ್ತೀಯ ವೆರಿ ಗುಡ್ ಸರ್ ಕಡೆ ಕೊಟ್ಬಿಡಪ್ಪ ಹೆಂಗ ನೋಡ್ರಿ ಇದು ಗಂಟೆ ಹೆಂಗ್ ಹೋತು ಅನ್ನೋದ ನಿಮ್ಗೆ ತೋರಿಸ್ತೇನೆ ಇದು ಕೂಡ ಒಂದ್ ಕೈ ಚಾಳಕ ಹೆಂಗ್ ಗೊತ್ತೈತೆ ನೋಡ್ರಿ ಈಗ ನಾನು ಇನ್ನೊಬ್ರು ಯಾರ ಬರ್ರಿ ಅವನಕ್ಕಿಂತ ಪಾಪ ಶಾಣ್ಯರ್ ಇದ್ದಾರೆ ಬರ್ರಿ ಬರ್ಪ ನೀನ ನೋಡ್ರಿ ಕಟ್ ಮಾಡ ಹೌದಾ ಎಸ್ ಈಗ ನಾನು ಏನ್ ಮಾಡ್ತೇನೆ ಗಂಟೆ ಹಾಕ್ಬೇಕಲ್ಪ ಕಟ್ ಮಾಡಿ ಅಲ್ಲೂ ಕಟ್ ಮಾಡಿ ನೀನ ಕಟ್ ಮಾಡಿ ಇಲ್ಲ ಏನ್ ರೈತರಪ್ಪ ಏನ್ ಇದ್ರಾಗ ಏನ್ ರೈತನ ಏನಿಲ್ಲ ನೋಡ್ರಿ
ಆಮೇಲೆ ಜೀಪ್ ಕೂಡ ಐತೆ ಮತ್ತೆ ಅದನ್ನು ತೋರಿಸ್ಬಿಡ್ತೀನಿ ಅದು ಸ್ಕಿಪ್ ಹೋಗೈತಿ ಹಾಂ ನೋಡ್ರಿ ಹೌದಾ ಏನೇ ಇಲ್ಲ ಕೈ ಆರ್ ಪಾರ್ಕ್ ಹೌದಾ ಎಸ್ ಈಗ ಹಳೆ ಆಭರಣ ತಗೊಂಡು ಹೊಸ ಆಭರಣ ಕೊಡ್ತೇವೆ ಅನ್ನೋ ಅಂತಾರಲ್ಲ ಹಿಂಗೆ ತಗೊಂಡು ಬಂದಿರ್ತಾರ ನೋಡಪ್ಪ ಹೌದಲ್ಲ ನೋಡ್ರಿ ಹಾಕ್ಪ ಈಗ ಒಂದ ಒಂದಿಷ್ಟು ಗೌಂಕಾಯಿ ಕೊಡ ಯಾರು ಕೊಡಪ್ಪ ಎದ್ ಅಣ್ಣ ಕಳಿಸ ಎರಡು ಕೊಡೋ ಸುಮ್ಮನೆ ಸಾಂಕೇತಿಕವಾಗಿ ಗೊತ್ತಾಗ ಹಾಕಿಯ ಇದ್ರಾಗ ಏನಿಲ್ಲ ಹಾಳೆ ಎಷ್ಟದ ನೀನು ಹೋದ ಓಕೆ ಈಗ ನೋಡದ ಈಗ ಬಾ ಎದ್ದು ಬಾ ಎದ್ದು ಬಾ ಹಾ ಹಿಡಿ ಕೈ ಹಾಕಿ ತೆಗಿ ಇದ್ರಾಗ ಕನ್ನಡ ಪ್ರೇಮಿ ಜೈ ಕನ್ನಡ ಇನ್ನೂ ಒಂದ ನೀವ್ ಯಾಕ ಬಾಳ ನೋಡಕತ್ತಾನ ನೀವು ವಯಸ್ಸು ನೋಡಿದ್ರೆ ಹೂ ಕೊಡಂತ ನೋಡಿ ಇನ್ನೊಂದ್ ತೆಗಿ ಬಾರ್ಯಾಕೆ ಏನಿಲ್ಲ ನೋಡಿ ಈಗ ನೋಡಕ ಒಮ್ಮೆ ಭಗವಂತ ನಾನು ಹೂ ಕೊಡ ಮಾಡಪ್ಪ ಅಂತ ಹೇಳ ಈಗ ಇದು ಹೆಂಗ ಹಾಕೈತಿ ಅಂತ ಕೆಲವೊಬ್ರಿಗೆ ಗೊತ್ತಿದ್ದಿರ್ಬೋದು ಕೆಲವೊಬ್ರು ಗೊತ್ತಿರ್ಲಿಕ್ಕಿಲ್ಲ ಇದನ್ನ ಜಾತು ಮಾಡೋರು ಅಥವಾ ಹಿಂಗೆಲ್ಲ ಮಾಡೋರು ತೋರಿಸ್ತಾರೆ ಇದ್ರಾಗ ಸೇಮ್ ಬಟ್ಟೆಯ ಎರಡು ಪ್ಯಾಕೆಟ್ ಇದಾವ ಎರಡು ಪ್ಯಾಕೆಟ್ ಅದಾವ ಇದ್ರಾಗ ಹೌದಾ ಇದು ಒಂದು ನಾನ್ ಜೀಪ್ ತೆಗೆದು ತೋರಿಸಿದೆ ಇನ್ನೊಂದು ಒಳಗೆ ಇನ್ನೂ ಒಂದು ಅದಕ್ಕೆ ಇನ್ನೂ ಒಂದು ಚೀಲ ಕೂಡ ಐತಿ ಅದು ಗೊತ್ತಾಗಲ್ಲ ಆದ್ರೆ ಅದನ್ನ ನೋಡಿದವರಿಗೆ ಗೊತ್ತಿರ್ತೈತಿ ಇದು ನೋಡಿದ್ರೆ ಏನಿರಲ್ಲ ಈ ಕಡೆ ಬಂದಾಗ ಹಿಂಗ ಕಾಣಿಸ್ತು ಮತ್ತೆ ಏನು ಇರಲ್ಲ ಅಂತ ಕಾಣಿಸ್ತು ಓಕೆ ಇದ್ರ ಜೊತೆಗೆ ಈಗ ನೀ ಬರ್ಬ ನೀನ ಬರ್ಬ ಈಗ ನೀನು ಎಡಗೈ ಮಾಡ ಎಡಗೈ
ಅವನ್ ಏನ್ ಮಾಡ್ತಾರ, ನಿನ್ ಮೇಲೆ ನಿಮ್ ಮನಿ ಹೆಂಗೈತಿ ಅಂತ ನೋಡ್ತೀವಿ ಅನ್ನೋದು, ಏನ್ ಆಗೈತಿ ಅನ್ನೋದು ಚಲೋ ಆಗೈತಿ ಅಂದ್ರೆ ನಿನಗೆ ಇದ್ರಾಗ ಹೂ ಅರಳಿಲ್ವಾ ಅಂತಾರ. ಒಡಿ ತರ ಹೂ ಅರಳ್ತಾವ, ನಿನ್ ಮನಿ ಹೂ ಅರಳದಂಗ ಅಳತೈತಿ, ತಂಬ 1,001 rupees ಅಂತ. ಹಿಂಗ ಇಂಥವ್ ಕೆಲಸ ಮಾಡ್ತಾರ. ಆಮೇಲೆ ನಿಂಬೆ ಹಣ್ಣ ರಕ್ತ ನಿಮಗೆ ಎದುರಿಗೆ ಕೊಯ್ತಾರ. ನಾ ಈಗ ಹೇಳಿದ್ನಲ್ಲ ಪಿನಾಪ್ತ, ಇದು ಏನೋ ಪೊಟ್ಯಾಸಿಯಂ ಪರ್ಮಾಂಗನೇಟ್ ಅಂತ, ಅದನ್ನ ಇಂಜೆಕ್ಷನ್ ಅದ್ರಾಗ ಅದ್ರ ರಸ ಹಾಕ್ಬಿಟ್ರೆ ಒಳಗೆಲ್ಲ ಕೆಂಪು ರಕ್ತದಂಗ ಆಗಿರ್ತೈತಿ. ಅದನ್ನ ನೀವು ಕೊಯ್ದು ಬಿಟ್ರೆ ನೋಡಿದೆ, ಯಾರು ಮಾಡಿಟ್ರ ಕೆಂಪು ರಕ್ತ ನಿಮ್ಗೆಲ್ಲ ರಕ್ತ ಕಾರ್ಯ ಸಾಯ್ಬಿಡ್ತೀನಿ ಹಂಗ್ ಮಾಡಿಟ್ರ ನೋಡಿಲ್ಲ ಅಂತ ಹೇಳಿ ತೋರಿಸ್ತಾರೆ. ಇವೆಲ್ಲ ಮೂಢನಂಬಿಕೆ. ವೈಜ್ಞಾನಿಕವಾಗಿ ನಾವೆಲ್ಲರೂ ಜಾಗೃತರಾಗ್ಬೇಕು. ಎಲ್ಲಿ ನೋಡ್ರಿ, ಇನ್ನೊಂದು ನೆನ್ಪಿಟ್ಕೇಳ್ರಿ, ಈ ದೆವ್ವ ಬಿಸಾಚ್ ಇಂಥವೆಲ್ಲ ಬರವು ಮಾಟ್ರ ಮಂತ್ರ ಇವೆಲ್ಲ ಯಾರ ಮನ್ಯಾಗ ಅಂತಂದ್ರೆ ಕೆಳವರ್ಗದ ಜನ ಅಂತ ಏನದವ ನಾವು ಅಂತವ್ರ ಮನೆ. ಯಾರ್ದು ಇವತ್ವರೆಗೂ ಯಾವ ಬ್ರಾಹ್ಮಣರ ಮನೆಯಾಗ ಯಾವ ಬ್ರಾಹ್ಮಣ್ಸ್ ಮನೆಯಾಗ ದೆವ್ವ ಬಂದಿಲ್ಲ, ಹೌದಾ?